ಕೆಲವೊಂದು ಲಿಸ್ಟ್ ಕೊಡ್ತೀನಿ ನಿಮಗೆ, ಅವ್ರ ಮಕ್ಕಳು ಡಿ ಎನ್ ಎ ಟೆಸ್ಟ್ ಮಾಡಿಸಿ ಸ್ವಾಮೀಜಿ ಜೊತೆ. ಉತ್ತರಾಧಿಕಾರಿ ಮಾಡಿದಾರಲ್ಲ ಬಸವ ಆದಿತ್ಯ, ಅವನು ಡಿ ಎನ್ ಎ ಟೆಸ್ಟ್ ಮಾಡಿ ಫಸ್ಟ್. ರಾಜ್ಯದ ದೊಡ್ಡ ಮಠಗಳಲ್ಲಿ ಒಂದೆನಿಸಿಕೊಂಡಿರೋ ಚಿತ್ರದುರ್ಗದ ಮುರುಘಾಮಠ ಕೋಟೆನಾಡಿನ ಹೆಗ್ಗುರುತು. ಆದರೆ ಇದೇ ಮಠದ ಪೀಠಾಧಿಪತಿಯ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿಬಂದಿದೆ. ಮುರುಘಾಮಠದ ಶ್ರೀಗಳ ವಿರುದ್ಧ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರೋ ಆರೋಪ ಕೇಳಿಬಂದಿದೆ. ಶ್ರೀಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿದೆ. ಈ ಕೇಸ್ನಲ್ಲಿ ಶ್ರೀಗಳನ್ನು ಬಂಧಿಸಲಾಗಿದೆ, ಜೊತೆಗೆ ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡಲಾಗಿದೆ. ಹೀಗಿರುವಾಗ ಇದೇ ವಿಚಾರವಾಗಿ ಇದೀಗ ರಾಜ್ಯಾದ್ಯಂತ ದೊಡ್ಡ ಸಂಚಲನ ಮೂಡಿದೆ, ಬಹುದೊಡ್ಡ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಶ್ರೀಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂಥವರೆಲ್ಲ ಸ್ವಾಮೀಜಿಗಳ, ಇಂಥವರಿಗೆ ಕಾವಿ ಯಾಕೆ ಬೇಕು? ನಮ್ಮ ನೆಲದ ನಮ್ಮ ನಾಡಿನ ಗೌರವವನ್ನ ತೆಗೆಯುತ್ತಿದ್ದಾರೆ ಇವರೆಲ್ಲ. ಹೀಗೆ ನಾನಾ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಇನ್ಮುಂದೆ ಹೆಣ್ಮಕ್ಳು ಯಾರು ಮಠದ ಕಡೆ ಸುಳಿಯಬೇಡಿ, ಸ್ವಾಮೀಜಿಗಳ ಸಹವಾಸದಿಂದ ದೂರ ಇರಿ. ಈ ರೀತಿಯಾಗಿ ದೊಡ್ಡದಾದ ಅಭಿಯಾನವೇ ನಡೀತಾ ಇದೆ. ಇದು ವಿರೋಧದ ಚರ್ಚೆಯಾದರೆ ಪರವಾಗಿ ಮಾತನಾಡುವವರು ಸಹ ಇದ್ದಾರೆ. ಸ್ವಾಮೀಜಿಗಳ ಮೇಲೆ ಷಡ್ಯಂತ್ರ ನಡೆಸಲಾಗಿದೆ, ಮಠದ ಅಧಿಕಾರಕ್ಕಾಗಿ ಈ ರೀತಿಯ ಷಡ್ಯಂತ್ರ ನಡೀತಾ ಇದೆ. ಸ್ವಾಮೀಜಿಗಳು ಈ ಕೇಸನ್ನ ಗೆದ್ದು ಬರ್ತಾರೆ ನೋಡಿ ಅಂತ ಚಾಲೆಂಜ್ ಕೂಡ ಹಾಕ್ತಾ ಇದ್ದಾರೆ. ಹೀಗೆ ಸಾಮಾಜಿಕವಾಗಿ ಪರ ವಿರೋಧದ ಚರ್ಚೆ ಜೋರಾಗಿ ನಡೀತಾ ಇದೆ. ಹೀಗೆ ಈ ಒಂದು ಕೇಸ್ ನಂತರದಲ್ಲಿ ಶ್ರೀಗಳ ವಿರುದ್ಧವಾಗಿ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ, ಸ್ಫೋಟಕ ಸುದ್ದಿಗಳು ಹೊರಬೀಳ್ತಾ ಇದೆ. ಹೌದು ವೀಕ್ಷಕರೇ, ಚಿತ್ರದುರ್ಗದ ಮುರುಘಾಶ್ರೀ ಪೋಕ್ಸೋ ಪ್ರಕರಣ ರಾಜ್ಯ ಹಾಗೂ ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸ್ತಾ ಇದೆ. ಈ ಒಂದು ಕೇಸ್ ಸಂಬಂಧ ದಿನ ಕಳೆದಂತೆ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಈ ಒಂದು ಪ್ರಕರಣದ ಸಂಬಂಧ ಮುರುಘಾಶ್ರೀ ಸೇರಿ ಐವರು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಐವರಲ್ಲಿ ಮೂವರು ಆರೋಪಿಗಳು ನಾಪತ್ತೆಯಾಗಿದ್ದಾರೆ ಎನ್ನಲಾಗಿದೆ. ಇವರ ಹುಡುಕಾಟಕ್ಕಾಗಿ ಪೊಲೀಸರು ತೀವ್ರ ಹುಡುಕಾಟ ಆರಂಭಿಸಿದ್ದಾರೆ. ಮತ್ತೊಂದೆಡೆ ಚಿತ್ರದುರ್ಗದಲ್ಲಿರುವ ಮುರುಘಾಮಠ ಸೇರಿ ಜಿಲ್ಲಾದ್ಯಂತ ಪೊಲೀಸರು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಮುರುಘಾಶ್ರೀ ಪೋಕ್ಸೋ ಪ್ರಕರಣದ ಐವರು ಆರೋಪಿಗಳಲ್ಲಿ A3 ಆರೋಪಿ ಮಠದ ಉತ್ತರಾಧಿಕಾರಿ ಬಸವಾದಿತ್ಯ, A4 ಆರೋಪಿ ಮಠದ ಕಾರ್ಯದರ್ಶಿ ಪರಮಶಿವಯ್ಯ, ಹಾಗೆ A5 ಆರೋಪಿ ವಕೀಲ ಗಂಗಾಧರಿಯ ನಾಪತ್ತೆಯಾಗಿದ್ದಾರೆ ಎನ್ನಲಾಗಿದೆ. ಇನ್ನು A1 ಆರೋಪಿಯಾಗಿರುವ ಮುರುಘಾಶ್ರೀ ಮೊನ್ನೆಯವರೆಗೂ ಮಠದಲ್ಲಿ ವಾಸ್ತವ್ಯ ಹೂಡಿದ್ದರು, ಆದರೆ ನಿನ್ನೆ ಅವರನ್ನ ಬಂಧಿಸಲಾಗಿದೆ. ಇನ್ನು A2 ಆರೋಪಿಯಾಗಿರುವ ಲೇಡಿ ವಾರ್ಡನ್ ರಶ್ಮಿ ಸತ್ಯ ಸಾಂತ್ವನ ಕೇಂದ್ರದಲ್ಲಿದ್ದಾರೆ, ಅವರನ್ನು ಸಹ ಬಂಧಿಸಿ ವಿಚಾರಣೆ ನಡೆಸಲಾಗಿದೆ. ಇನ್ನು ಈ ಪ್ರಕರಣ ದಾಖಲಾಗಿ ಸುಮಾರು ಒಂದು ವಾರ ಕಳೆದರೂ ಕೂಡ ಯಾವುದೇ ಪ್ರಮುಖವಾದ ಬೆಳವಣಿಗೆ ಆಗಿರಲಿಲ್ಲ. ಆದರೆ ಇದೀಗ ದೊಡ್ಡ ರೀತಿಯಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಈ ಸಂಬಂಧ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೀಗಿರುವಾಗ ಮುರುಘಾಶ್ರೀ ಪರ ಅವರನ್ನು ಬೆಂಬಲಿಸಿ ಹಲವರು ಧ್ವನಿ ಎತ್ತಿದ್ದರು. ಆದರೀಗ ಈ ಪರ ವಿರೋಧಗಳ ಚರ್ಚೆಯ ನಡುವೆ ಪೊಲೀಸರು ಮುರುಘಾಶ್ರೀಗಳನ್ನು ಮಠದಲ್ಲೇ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಕೇಸ್ ಇಷ್ಟೊಂದು ಗಂಭೀರ ವಿಷಯವಾಗಿರುವಾಗಲೇ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಮಠ ಹಾಗೂ ಶ್ರೀಗಳ ವಿರುದ್ಧ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಶ್ರೀಗಳಿಗೂ ಬಸವಾದಿತ್ಯಗೂ DNA ಟೆಸ್ಟ್ ಮಾಡಿಸಿ ಆಗ ಸತ್ಯ ಗೊತ್ತಾಗುತ್ತೆ ಅಂತ ಖಾಸಗಿ ವಾಹಿನಿಯಲ್ಲಿ ಶರಣಾನಂದ ಸ್ವಾಮೀಜಿಯವರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಶರಣಾನಂದ ಸ್ವಾಮೀಜಿಯವರು ಬೇರಾರೂ ಅಲ್ಲ, ಮುರುಘಾಶ್ರೀಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಸ್ವಾಮೀಜಿಯವರು. ಇದೇ ಸ್ವಾಮೀಜಿಯವರು ಇದೀಗ ಮುರುಘಾಶ್ರೀಗಳ ವಿರುದ್ಧವಾಗಿ ಗಂಭೀರವಾದ ಆರೋಪ ಮಾಡುತ್ತಿದ್ದಾರೆ. ವೀಕ್ಷಕರೇ, ಅಸಲಿಗೆ ಶರಣಾನಂದ ಸ್ವಾಮೀಜಿಯವರು ಆರೋಪ ಮಾಡುತ್ತಿರುವಂತಹ ಬಸವಾದಿತ್ಯ ಬೇರಾರೂ ಅಲ್ಲ, ಮುರುಘಾಶ್ರೀಗಳ ಆರೋಪದಲ್ಲಿ ಕೇಳಿಬಂದಿರುವ A3 ಆರೋಪಿ. ಇವರನ್ನ ಮುರುಘಾಮಠದ ಉತ್ತರಾಧಿಕಾರಿಯಾಗಿ ಘೋಷಣೆ ಮಾಡಲಾಗಿದೆ. ಮುರುಘಾಮಠದ ಶ್ರೀಗಳಿಗೂ ಬಸವಾದಿತ್ಯಗೂ DNA ಟೆಸ್ಟ್ ಮಾಡಿಸಿ ಆಗ ಸತ್ಯ ಬಯಲಾಗುತ್ತದೆ. ಮುಂದಿನ ಯಾವುದೇ ವಿಚಾರಣೆಗೂ ಕೂಡ ನಾನು ಸಿದ್ಧ ಅಂತ ಹೇಳಿ ಶರಣಾನಂದ ಸ್ವಾಮೀಜಿಯವರು ಬಹುದೊಡ್ಡ ಆರೋಪ ಮಾಡಿದ್ದಾರೆ. ವೀಕ್ಷಕರೇ, ಕೇವಲ ಇದಿಷ್ಟೇ ಅಲ್ಲ, ಶರಣಾನಂದ ಸ್ವಾಮೀಜಿಯವರು ಇನ್ನಷ್ಟು ಗಂಭೀರವಾದ ಆರೋಪಗಳನ್ನು ಮಾಡಿದ್ದಾರೆ. ಹಾಗಾದರೆ ಶರಣಾನಂದ ಸ್ವಾಮೀಜಿಯವರು ಹೇಳಿದ್ದಾದರೂ ಏನು ಅನ್ನೋದನ್ನ ನೋಡೋಣ. ಭಯ ಅವರಿಗೆ, ಎಲ್ಲಿ ಟಿವಿ ಮುಂದೆ ಬರ್ತೀವಿ, ಮಾಧ್ಯಮ ಮುಂದೆ ಬರ್ತೀವಿ, ಹೆಸರು ಹಾಳಾಗುತ್ತೆ, ಮರ್ಯಾದೆ ಇರಲ್ಲ ಅಂತ ಭಯ ಹೆಣ್ಮಕ್ಳಿಗೆ. ಅದಕ್ಕೆ ಯಾರು ಬರಲ್ಲ, ಅವರು ಅವ್ರಿಗೇನು ಬೇಕು ಕೊಡ್ತಾರೆ. ಇವರು ಮಠದ ಆಸ್ತಿಗಳು ಕೊಟ್ಟಿದ್ದಾರೆ, ಅವ್ರಿಗೆ ಮನೆ ಮಾಡಿಕೊಟ್ಟಿದ್ದಾರೆ. ಕೆಲವೊಂದು ಲಿಸ್ಟ್ ಕೊಡ್ತೀನಿ ನಿಮಗೆ, ಅವ್ರ ಮಕ್ಕಳು DNA ಟೆಸ್ಟ್ ಮಾಡಿಸಿ ಸ್ವಾಮೀಜಿ ಜೊತೆಗೆ. ಏನು ಸರ್ ಏನು ಹೇಳ್ತಾ ಇದ್ರಿ? DNA ಟೆಸ್ಟ್ ಮಾಡಿಸಿ ಆ ಮಕ್ಕಳನ್ನ. ಯಾರ ಟೆಸ್ಟ್? ಸ್ವಾಮೀಜಿದು ಕೆಲವು ಮಕ್ಕಳುಗಳು ಇದಾವೆ. ಯಾವ ಸ್ವಾಮೀಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ? ಮುರುಘಾ ಶರಣರ ಬಗ್ಗೆ ಹೇಳ್ತಾ ಇದ್ದೀನಿ, ಅವ್ರ ಲಿಸ್ಟ್ ಕೊಡ್ತೀನಿ. ಅವ್ರ ನಾನು ಹೇಳೋದು ಕೇಳಿ ಫಸ್ಟ್ ಪ್ಲೀಸ್. DNA ಟೆಸ್ಟ್ ಮಾಡಿಸಿ.
ಲಿಸ್ಟ್ ಕೊಡ್ತೀನಿ ನಿಮಗೆ. ಯಾರು ಸ್ವಾಮೀಜಿ ಡಿಎನ್ಎ ಮಾಡಬೇಕು? ಸ್ವಾಮೀಜಿ ಸ್ವಾಮೀಜಿ ಡಿಎನ್ಎ ಮಾಡಿ ಆ ಮಗುದು ಅಡ್ರೆಸ್ ಕೊಡ್ತೀನಿ ನಿಮಗೆ. ಆ ಮಗುದು ಡಿಎನ್ಎ ಟೆಸ್ಟ್ ಮಾಡಿಸಿ. ಇದು ಸತ್ಯ ಇದು. ಅಂದ್ರೆ ನೀವು ಹೇಳ್ತಾ ಇರೋದು ಮುರುಘಶ್ರೀ ಅವರಿಗೆ ಸನ್ಯಾಸತ್ವದಲ್ಲಿ ಮಕ್ಕಳಾಗಿದ್ದಾವೆ? ಹೌದು ಇದಾವೆ. ಅವರ ಪೀಳಿಗೆಗಳು ಇದ್ದಾವೆ ಅಂತ ಹೇಳ್ತಾ ಇದ್ರಿ. ಡಿಎನ್ಎ ಟೆಸ್ಟ್ ಮಾಡಿ ಚೆಕ್ ಮಾಡಿ ಅಂತ ಹೇಳ್ತಾ. ಹೌದು. ಆ ಮಕ್ಕಳ ಲಿಸ್ಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಆ ಮಕ್ಕಳು ಎಲ್ಲಿದ್ದಾರೆ ಈಗ? ಇದ್ದಾರೆ, ಕೊಡ್ತೀನಿ ಲಿಸ್ಟ್. ಫಸ್ಟ್ ಅದೇನು ಮಾಡಿ, ಈಗ ಉತ್ತರಾಧಿಕಾರಿ ಮಾಡಿದಾರಲ್ಲ ಬಸವ ಆದಿತ್ಯ, ಅವನು ಡಿ ಎನ್ ಎ ಟೆಸ್ಟ್ ಮಾಡಿ ಫಸ್ಟ್. ಬಸವಾದಿತ್ಯ ಅವರ ಬಗ್ಗೆ ಮಾತಾಡ್ತಾ ಇದ್ರಿ ನೀವು? ಹೌದು. ಅವರು ಅಬ್ಸ್ಕಾಂಡಿಂಗ್, ಅವನು ಅಬ್ಸ್ಕಾಂಡಿಂಗ್. ನಾವು ನೀವು ಅವರ ಬಗ್ಗೆ ಹೇಳ್ತಾ ಇದ್ರಿ? ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮುರುಘಾ ಪೀಠದವರ ಮಗ ಅಂತ ಹೇಳ್ತಾ ಇದ್ರಿ ನೀವು. ಡಿ ಎನ್ ಎ ಟೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮ್ಯಾಚ್ ಆದ್ರೆ ನಿಮಗೆ ಗೊತ್ತಾಗುತ್ತಲ್ಲ. ಆಮೇಲೆ ಇನ್ನೊಂದು ಕೊಡ್ತೀನಿ, ಐದಾರಲ್ಲ ಎಂಟತ್ತಿದಾವ ನನ್ನ ಹತ್ರ ಲಿಸ್ಟ್. ಅವ್ರ ಮಕ್ಕಳು ಸ್ವಾಮೀಜಿ ಡಿ ಎನ್ ಎ ಟೆಸ್ಟ್ ಮಾಡಿ ನೀವು, ದೆನ್ ಯು ವಿಲ್ ಕಮ್ ಟು ನೋ ವಾಟ್ ಇಸ್ ದ ಫ್ಯಾಕ್ಟ್. ಐ ಆಮ್ ಟೆಲ್ಲಿಂಗ್ ಯು ದ ಫ್ಯಾಕ್ಟ್ಸ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ಅಲರ್ಟಿಂಗ್ ಯು. ನೀವು ಮಾಡ್ತಾ ಇರುವ ಆಪಾದನೆ ನಾಳೆ ನಿಮ್ಮನ್ನು ಯಾವ ಕಟಕಟೆಗೂ ಹತ್ತಿಸಬಹುದು. ಮಾಡಲಿ. ನೀವು ಹೀರೋನು ಆಗ್ಬೋದು, ನೀವೊಬ್ಬ ವಿಲನ್ ಆಗ್ಬೋದು. ನೋ ಪ್ರಾಬ್ಲಮ್. ಅದು ನಿಮ್ಮ ಸತ್ಯ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ ನಾಳೆ. ಹೌದು. ನೀವು ಸತ್ಯವಂತ ಆಗಿದ್ರೆ, ಈ ಸ್ಟೇಟ್ಮೆಂಟ್ ಸರಿಯಾಗಿದ್ರೆ, ನೀವು ನಿಜವಾದ ಬಸವ ತತ್ವವನ್ನು ಪಾಲಿಸಿದವರಂತ ನಾನು ಒಪ್ಕೊಂಡ್ಬಿಡ್ತೀನಿ. ನಾನು ಇಷ್ಟೊತ್ತು ಏನ್ ಹೇಳಿದ್ದೀನಿ? ಇಲ್ಲ, ಇದು ಏನಾದ್ರೂ ರಾಂಗ್ ಅಂತ ನಾಳೆ ಪ್ರೂವ್ ಆದ್ರೆ ನೀವೊಬ್ಬ ಬಸವ ದ್ರೋಹಿ ಆಗ್ಬಿಡ್ತೀರಿ. ನಾನು ಇರೋ ಹೇಳಿರೋದೆಲ್ಲ ಸತ್ಯ. ಈಗ ಟೇಕ್ ಯುವರ್ ಓನ್ ಟೈಮ್ ಅಂಡ್ ಡೂ ದ ಥಿಂಗ್ಸ್. ಐ ವಿಲ್ ಬಿ ಅವೈಲೇಬಲ್ ಎನಿ ಟೈಮ್. ಯು ಹ್ಯಾವ್ ಮೈ ನಂಬರ್, ಯು ಕ್ಯಾನ್ ಕಾಲ್ ಮೀ, ಐಲ್ ಕಮ್ ಅಂಡ್ ಸಿಟ್ ಅಗೇನ್. ದಟ್ಸ್ ಆಲ್. ಅಂದ್ರೆ ನೀವು 100% ಈಗ ನೀವು ಯಾರ ಡಿಎನ್ಎ ಟೆಸ್ಟ್ ಮಾಡ್ಲಿಕ್ಕೆ ಹೇಳಿರೋದು? ಸ್ವಾಮೀಜಿ. ಅಲ್ಲ, ಇನ್ನೊಬ್ರದ್ದು ಯಾರ್ದು ಹೆಸರು ಹೇಳಿದ್ರಲ್ಲ? ಬಸವ ಆದಿತ್ಯ. ಟೆಸ್ಟ್ ಮಾಡಿ, ಟೆಸ್ಟ್ ಮಾಡಕ್ಕೆ ಏನು? ನಾಳೆ ಟೆಸ್ಟ್ ಮಾಡಕ್ಕೆ ಏನು? ನಾಳೆ ಈಗ FIR ರೆಡಿ ಇದೆ. ಓಕೆ. ಸ್ವಾಮೀಜಿ ಮೇಲೆ. ಓಕೆ. ಪೋಕ್ಸದಲ್ಲಿ ಇದ್ದಾರೆ. ಓಕೆ. ಪವರ್ಫುಲ್ ಮಿನಿಸ್ಟರ್ಸ್, ಪವರ್ಫುಲ್ ಸಿಎಂ, ಎಲ್ಲರೂ ನೋಡ್ಲಿ, ಎಲ್ಲರೂ ನೋಡ್ಲಿ. ಪವರ್ಫುಲ್ ಜುಡಿಷಿಯರಿ ಸಿಸ್ಟಮ್. ನೋ ನೋ. ಇವರೇನ ನೀವು ಮಾಡ್ತಾ ಇರೋ ಆಪಾದಿತ ಬಸವಾದಿತ್ಯ? ಅವ್ರು ನೋಡಿಲ್ಲ ನಾನು, ಇವರೇ ಇರ್ಬೋದು ಗೊತ್ತಿಲ್ಲ. ನಾನಂತೂ ನೋಡಿಲ್ಲ, ಪರ್ಸನಲಿ ನೋಡಿಲ್ಲ ಅವರಿಗೆ. ಪರ್ಸನಲಿ ನೀವು ನೋಡಿಲ್ಲ? ಮತ್ತೆ ಹೇಗೆ ಆರೋಪ ಮಾಡಿ? ಅವರು ಉತ್ತರದ ಕಾದಿ ಅವತ್ತು ಒಂದ್ಸತಿ ನಮ್ಮ ಮಠದಲ್ಲಿದ್ದಾಗ ಹೇಳಿದ್ರು, ಸ್ವಾಮೀಜಿ ನೀವು ಇರೋರಲ್ಲಿ ಯಾರೂ ಆಗಲ್ಲ, ಮಠಕ್ಕೆ ಮುರುಘಾಪೀಠಕ್ಕೆ ನೀವು ಯಾರೂ ಆಗಲ್ಲ, ಹೊರಗಿನವನೇ ಆಗ್ತಾನೆ ಅಂದರು. ಆ ಒಂದು ಡೌಟ್ ಮೇಲೆ ನಾನು ಹೇಳಿದ್ದು. ಡೌಟ್ ಮೇಲೆ? ಡೌಟ್ ಅಂದ್ರೆ ಇಟ್ ಈಸ್ 100% ಸತ್ಯನೇ. ಅವರು ಮಗನೇ ಏನಾದ್ರೂ ಗುಂಡು ತಾಕ್ಬಿಟ್ರೆ ನಾನು ಫೇಮಸ್ ಆಗ್ಬಿಡ್ತೀನಿ ಕರ್ನಾಟಕ. ನಾನ್ ಫೇಮಸ್ ಆಗೋ ಅವಶ್ಯಕತೆ ಇಲ್ಲ. ಕೆಲವರಿಗೆ ಫೇಮಸ್ ಆಗ್ಬೇಕಾದ್ರೆ ಅವಾಗೆ ಫೇಮಸ್ ಆಗ್ತಿದ್ದೆ ನಾನು, 8 ವರ್ಷದಲ್ಲೇ ಫೇಮಸ್ ಆಗ್ತಿದ್ದೆ ನಾನು. ಇವತ್ತು ನನ್ನ ಹೆಸರು ಕ್ಲೀನ್ ಇಮೇಜ್ ಇದೆ. ನನ್ನ ಹೆಸರು ಎಲ್ಲಾ ಮಠದಗಳಿಗೆ ಫೋನ್ ಮಾಡಿ ಕೇಳಿ, ನೀವು ಶರಣಾನಂದ ಸ್ವಾಮೀಜಿ ವ್ಯಕ್ತಿತ್ವ ಹಿಂಗೆ ಅಂತ ಹೇಳಿ. ಇದು 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 ಕರೆಕ್ಟ್ ಆಗಿದ್ದೀನಿ ನಾನು ಅಷ್ಟೇ ಕೇಳಿ, ನೀವು ಫೋನ್ ಮಾಡಿ. ಐ ವಿಲ್ ಗಿವ್ ದ ಲಿಸ್ಟ್ ಆಫ್ 1500 ನಂಬರ್ಸ್ ಅಲ್ಲಿ ಗಿವ್ ಸ್ವಾಮೀಜಿಗಳು. ಅಂದ್ರೆ ನೀವು ಶರಣರು ಅದರಲ್ಲಿ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರಿ. ಅವರು ವೈಯಕ್ತಿಕ, ಅದು ಮಾಡ್ಕೊಂಡಿರೋದೆಲ್ಲ ಅವ್ರ ವೈಯಕ್ತಿಕ. ಅದು ನಿಮಗೂ ಒಡನಾಡಿ ಆಡಿದ್ದ ಗುರುಗಳಾಗಿದ್ದಂತ ಮುರುಘಶರಣರು. ಐಶ್ವರ್ಯ ಬಹಳ ಇದೆ, ಮಠದ ಆಸ್ತಿ ಬಹಳ ಇದೆ, ಮುರುಘಾ ಮಠದ ಆಸ್ತಿ ಬಹಳ ಇದೆ. ಆಲ್ ಓವರ್ ಕರ್ನಾಟಕ ಇದೆ, ತಮಿಳ್ನಾಡು ಇದೆ, ಆಂಧ್ರ ಇದೆ, ಮಹಾರಾಷ್ಟ್ರ.